ಕಾಡಾನೆ ದಾಳಿಯಿಂದ ಬಾಳೆ ತೋಟ ನಾಶವಾಗಿರುವ ಘಟನೆ ಮಳವಳ್ಳಿ ತಾಲೂಕಿನ ಮಂಚನಹಳ್ಳಿಯಲ್ಲಿ ನಡೆದಿದೆ. ಪುಟ್ಟಲಿಂಗಮ್ಮ ಎಂಬುವವರು 2 ಎಕರೆ ಜಮೀನಿನಲ್ಲಿ ಬಾಳೆ ಬೆಳೆ ಬೆಳೆದಿದ್ದರು. ಇವರ ಬಾಳೆ ತೋಟಕ್ಕೆ ನುಗ್ಗಿದ ಕಾಡಾನೆಗಳು ಬಾಳೆ ಗಿಡಗಳನ್ನೆಲ್ಲ ತುಳಿದು ನಾಶ ಮಾಡಿವೆ. ಇದರಿಂದ ಸುಮಾರು 150,000 ನಷ್ಟ ಉಂಟಾಗಿದ್ದು, ರೈತ ಮಹಿಳೆ ಪುಟ್ಟಲಿಂಗಮ್ಮ ಸಾಲ ಮಾಡಿ ಬೆಳೆ ಬೆಳೆದಿದ್ದರು. ಆನೆ ದಾಳಿಯಿಂದಾಗಿ ಇವರೀಗ ಸಂಕಷ್ಟಕ್ಕೀಡಾಗಿದ್ದಾರೆ. ಇನ್ನು ಮಳವಳ್ಳಿ ತಾಲೂಕಿನಲ್ಲಿ ಆನೆ ದಾಳಿಯಿಂದ ಬಹಳ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಆನೆ ದಾಳಿ ತಡೆಗಟ್ಟಿ ಸೂಕ್ತ ಪರಿಹಾರ ನೀಡಲು, ಪ್ರಾಮಾಣಿಕ ಕರ್ತವ್ಯ ನಿರ್ವಹಿಸಲು ಅರಣ್ಯ ಇಲಾಖೆ ವಿಫಲವಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನಲ್ಲಿ ಅರಣ್ಯ ಪ್ರದೇಶಕ್ಕೆ ಹೊಂದ್ಕೊಂಡಿರತಕ್ಕಂತಹ ಹಲವಾರು ಹಳ್ಳಿಗಳಲ್ಲಿ ಕಾಡಾನೆ ದಾಳಿಗಳಿಂದ ಬಹಳಷ್ಟು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಹೆಬ್ಬಣಿ ಇರ್ಬೋದು, ಮಂಚನಹಳ್ಳಿ ಇರ್ಬೋದು, ಜವನಗಳ್ಳಿ ಇರ್ಬೋದು, ಹೊಸಳ್ಳಿ, ಬೆಳಕ್ವಾಡಿ, ದನಗೂರು, ಅಲಗೂರು ಹೋಬಳಿ, ಈ ಕಡೆ ಸುಮಾರು ಹಳ್ಳಿಗಳಲ್ಲಿ ಆನೆ ದಾಳಿಯಿಂದ ಬಹಳಷ್ಟು ಜನ ರೈತರು ತಾವು ಸಾಲ ಸೋಲ ಮಾಡಿ ಬೆಳೆದಿರ್ತಕ್ಕಂತಹ ಆ ಬೆಳೆಗಳನ್ನು ಕಳ್ಕೊಂಡು ಇವತ್ತು ಸಾಲಗಾರರಾಗಿ ಜೀವನವನ್ನು ನಡೆಸೋದೇ ಬಹಳ ಕಷ್ಟಕರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅರಣ್ಯ ಇಲಾಖೆ ಗಮನಕ್ಕೆ 10 ಬಾರಿ ತಂದ್ರೂನುವೆ, ಅರಣ್ಯ ಇಲಾಖೆ ಸರಿಯಾದ ರೀತಿಯಾದಂತಹ ಕ್ರಮವನ್ನು ಇಲ್ಲಿ ತನಕ ವಹಿಸ್ತಾ ಇಲ್ಲ. ಮತ್ತು ಆ ನಷ್ಟಕ್ಕೆ ಒಳಗಾದಂಥ ರೈತರಿಗೆ ಸೂಕ್ತವಾದಂಥ ಒಂದು ಪರಿಹಾರ ಕೊಡ್ತಕ್ಕಂಥ ವಿಚಾರದಲ್ಲೂನುವೆ ಅರಣ್ಯ ಇಲಾಖೆ ಇರ್ಬೋದು ಅಥವಾ ಜನಪ್ರತಿನಿಧಿಗಳು ಇರ್ಬೋದು ಸರಿಯಾದ ರೀತಿಯಾದಂಥ ಮುತುವರ್ಜಿಯನ್ನು ವಹಿಸಿ ರೈತರನ್ನ ರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ, ಆನೆಗಳ ದಾಳಿಯನ್ನು ತಡೆಗಟ್ಟತಕ್ಕಂಥದ್ರಲ್ಲಿ ಭಾಳ ವಿಫಲರಾಗಿದ್ದಾರೆ. ಈಗಾಗಲೇ ನಾವು ಒತ್ತಾಯ ಮಾಡಿದ್ದೇವೆ, ಟ್ರಂಚನ್ನು ಹಾಕಬೇಕು, ಸೋಲಾರ್ ಫೆನ್ಸನ್ನು ಹಾಕಬೇಕು, ಮತ್ತು ಅಲ್ಲಿ ಗಾರ್ಡ್ಗಳು ಸರಿ ರೀತಿ ಕೆಲಸ ಮಾಡಬೇಕು ಅಂತೇಳಿ. ಇರ್ತಕ್ಕಂಥ ಅರಣ್ಯ ಸಿಬ್ಬಂದಿನೂ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲೂ ಕೆಲಸವನ್ನು ಮಾಡದಿರತಕ್ಕಂಥ ಪರಿಣಾಮವಾಗಿ ಮಳವಳ್ಳಿ ತಾಲೂಕಿನ ರೈತರು ಇವತ್ತು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರಿದೆಯಾದರೆ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ವತಿಯಿಂದ ಅರಣ್ಯ ಇಲಾಖೆ ಮುಂದೆ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ.